మేడం, ఓ నైస్, వెరీ నైస్ మేడం. ಆರೋಗ್ಯವಾಗಿದ್ದೀರ ತಾನೆ? ಅವರು ಆರೋಗ್ಯವಾಗಿದ್ದಾರೆ. ನೀವು ನಿಮ್ಮ ಗೊಗ್ಗರದನಲ್ಲಿ ಕೆಕ್ಕೆಕ್ಕೆ ಅಂತ ಮಾತಾಡಿಸಿ ಅವ್ರ ನೆಮ್ಮದಿನ ಹಾಳು ಮಾಡಬೇಡಿ. ನಾನು ನಿಮ್ಮನ್ ಕೇಳಲಿಲ್ವಲ್ರಿ. ನಾನು ನಿಮಗೆ ಹೇಳ್ತಾ ಇರೋದು, ಇಲ್ಲಿ ಗಟ್ಟಿಯಾಗಿ ಮಾತಾಡಬಾರ್ದು. ಜಿ ಕೆ ಬಂದ್ರೆ ಹೀಗೆ ಹೇಳು ಅಂತ ನನ್ನ ಬಾಸ್ ನನಗೆ ಆರ್ಡರ್ ಮಾಡಿ ಹೋಗಿದ್ದಾರೆ. ವೆರಿ ವೆರಿ ನೈಸ್. ಸ್ವಲ್ಪ ಗೊತ್ತಾಯ್ತು ಬಿಡ್ರಿ, ಕೂತ್ಕೊಳ್ಳಿ ಜಿ ಕೆ. ನಾನಿಲ್ಲಿರೋದು ನಿಮ್ಗೆ ಹೇಗೆ ಗೊತ್ತಾಯ್ತು? ಇವತ್ತು ಪೇಪರ್ ನೋಡಿದೆ, ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಹೆಡ್ಲೈನ್ಸ್. ಜಿ ಕೆ, ವಕೀಲರ ಮನೆಗೆ ಗೂಂಡಾಗಳು ನುಗ್ಗಿ ಕೊಲೆ ಯತ್ನ. ಮೇಡಮ್, ಆ ಕೇಡಿಗಳು ಸಾಮಾನ್ಯರಲ್ಲ, ಭಯಂಕರ, ಡೇಂಜರಸ್. ಜಿ ಕೆ ಕರೆದ್ರ? ಕರೀಲಿಲ್ಲ. ಇನ್ನೊಂದ್ ಸರ್ತಿ ಗಟ್ಟಿ ಮಾತಾಡದಿದ್ರಿಂದ ಮುಖದಲ್ಲಿ ಇರೋದೆಲ್ಲ ಕೆರೆದು ಬಿಡ್ತೀನಿ. ಹುಷಾರ್ ನೋಡಿದ್ರ, ನಿಮ್ಮಿಬ್ರಿಗೆ ಎಷ್ಟ್ ಹೆದರಿಕೆ ಇಲ್ವಲ್ಲ? ನಾನು ಏನ್ ಸುಮ್ ಸುಮ್ನೆ ಹಾಗೆ ಭಯ ಪಡ್ಲಿಲ್ಲ. ನೀವಿಬ್ರು ಅವ್ರಿಗೆ ಹೇಳಿ ಈ ಕೇಸ್ನ ವಾಪಸ್ ತಗೊಳ್ಳೋ ಹಾಗೆ ಮಾಡಿ. ಅದೆಲ್ಲ ಯಾವುದು ಬೇಕಾಗಿಲ್ಲ. ಇನ್ ಒಂದು ನಿಮಿಷ ನಾನು ಇಲ್ಲಿದ್ರೆ ಇವರಿಬ್ರು ನನ್ನೂ ಇಲ್ಲೇ ಅಡ್ಮಿಟ್ ಮಾಡ್ಬಿಡ್ತಾರೆ. ನೋಡು, ಇನ್ಮೇಲೆ ಇಂತ ಯಾವ ಕೇಸ್ ನಾ ತಗೊಳ್ಳೋದಿಲ್ಲ. ಸಮಾಧಾನನ? ನಿಜವಾಗ್ಲು ನಿನ್ ಮೇಲೆ ಆಣೆಗೂ. ಅಬ್ಬಾ, ಅಂತೂ ಇಷ್ಟ ದಿನ ಕೊಪ್ಕೊಂಡ್ರಲ್ಲ. ನಿನಗ್ ಸಂತೋಷ ಆಯ್ತು ತಾನೆ, ಅಷ್ಟು ಸಾಕು ನನಗೆ. ಇನ್ನೂ ಪೂರ್ತಿ ಇಲ್ಲ. ನಿಮ್ಗೇನು ಅಪಾಯ ಆಗದೆ ಇರ್ಲಿ ಅಂತ ನಮ್ಮ ಮೂರ್ ದೇವ್ರಿಗೆ ಹರಿಸ್ಕೊಂಡಿದ್ದೆ, ಅದನ್ ತೀರಿಸ್ಬೇಕು. ಮುಂದಿನ ವಾರ ಹೋದ್ರಾಯ್ತು ಬಿಡು. ನಾಳೆನೆ ಹೋಗೋಣ, ಹಾಗೆ ನಮ್ಮ ಊರ್ಗೂ ಹೋಗಿ ಬರ್ಬೋದು. ಪಟಾಬಿ ಜಿ ಕೆ, ನಾಳೆಯಿಂದ ಒಂದ್ ವಾರ ನಮಗ್ ರಜಾ. ಮೀರಾ, ನೀವು ಸುಮ್ನೆ ರೀ, ಮಾತಾಡ್ಬೇಡಿ. ಕರೆಕ್ಟ್ ಸರ್, ಮಾತಾಡೋದ್ ಬಿಟ್ಟು ಮೇಡಮ್ ಹೇಳ್ದಂಗ್ ಮಾಡಿ ಸರ್. ಅದೇ ಕೋರ್ಟು ಅದೇ ಕೇಸ್ ತಾನೆ ಸರ್, ನಾವು ಮ್ಯಾನೇಜ್ ಮಾಡ್ತೀವಿ. ನೀವು ಹೋಗ್ಬಿಟ್ ಬನ್ನಿ ಸರ್, ಹ್ಯಾಪಿ ಜರ್ನಿ. ವೆರಿ ನೈಸ್, ವೆರಿ ನೈಸ್. ಇನ್ನೆಂಟು ದಿನ ನಿಮ್ ಜೊತೆಲಿ ಹೆಣಗ್ಬೇಕಲ್ಲ. ನನ್ ಇದ್ಯಾಕೆ ಒಳ್ಳೆ ತೆಗೀರಿ, ಏನ್ರಿ ನೋಡ್ತೀರಾ? ತೆಗಿತೀರಿ.